ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಚಿಕ್ಕಸಂದ್ರ ಕಾವಲಿನಲ್ಲಿ 10 ಲಕ್ಷ ರೂ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿಯವರು ಉದ್ಘಾಟಿಸಿದರು. ಶಿರಾ ಸಾಮಾಜಿಕ ವಲಯ ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಉದ್ಘಾಟನೆ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಶಿರಾ ತಾಲೂಕು ದಂಡಾಧಿಕಾರಿಗಳಾದ ನಹೀದಾ ಜಂಜಂ, ಅರಣ್ಯ ಸಂರಕ್ಷಣಾಧಿಕಾರಿ ಅನಿತಾ ಅರಿಕರ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಜಯಪ್ರಕಾಶ್ ಉಪಸ್ಥಿತರಿದ್ದರು. ಶಿರಾ ತಾಲೂಕು ಹನುಮನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ವಿದೇಶಿಗರನ್ನು ಸನ್ಮಾನಿಸಲಾಯಿತು. ಹನುಮನಹಳ್ಳಿ ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ಜಪಾನಿನ ಅತಿಥಿಗಳಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಮೆರವಣಿಗೆ ಮೂಲಕ ಸಮಾರಂಭಕ್ಕೆ ಬರಮಾಡಿಕೊಂಡಿತು ಹಾಗೂ ಮಕ್ಕಳ ಸಾಂಸ್ಕೃತಿಕ ಉತ್ಸವ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಫೂಜಿಸು ಕಂಪನಿಯ ನಿರ್ದೇಶಕಿ ತನಕಾ ಸಾನ್, ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸಿದ್ದಲಿಂಗಮ್ಮ, ಯುವ ಮುಖಂಡ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್, ನಿವೃತ್ತ ಆರ್ಟಿಒ ಬಾಲಕೃಷ್ಣಪ್ಪ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಲೋಕೇಶ್, ಅಭಿಯಂತರರಾದ ಗುರುದೇವ್, ಲಲಿತಾ, ಶಿಕ್ಷಕರಾದ ನರಸಿಂಹರಾಜು, ರಾಮು, ನಾರಾಯಣಪ್ಪ, ರಂಗನಾಥ್, ಉಮೇಶ್, ಮೂಡಲಗಿರಿಯಪ್ಪ, ರಾಮಣ್ಣ, ರಮೇಶ್ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಅಭಿಮಾನ ಬಹುಶಃ ನನಗೆ ಇವತ್ತಲೇ ಪರಿಚಯ ಆಗಿದ್ದು ವೆಂಕಟಪ್ಪ ಸರ್ ಅವರು. ನಾನು ಎಂದೆಂದೂ ನೋಡಿರಲಿಲ್ಲ, ಅವ್ರ ಹೆಸರು ನಾನು ಕೇಳಿರಲಿಲ್ಲ. ಅವರ ವ್ಯಕ್ತಿತ್ವ, ಈ ಗ್ರಾಮಕ್ಕೆ ಅವ್ರದೇ ಆದಂಥ ಕೊಡುಗೆ ಕೊಡ್ತಕ್ಕಂಥದ್ದು ನೋಡಿ ಮೊದಲನೇದಾಗಿ ಆ ಗುರುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಅವರ ಒಂದು ಕಾರ್ಯಕ್ರಮದಲ್ಲಿ ಇವರೆಲ್ಲ ಬರೋದಕ್ಕೆ ಸಹಕಾರ ಆಯಿತು ಅಂತ ನಾನು ಈಗ ವೇದಿಕೆ ಮೇಲೆ ತಿಳ್ಕೊಂಡಿದ್ದೀನಿ. ಇಂಥ ಕಾರ್ಯಕ್ರಮಗಳು ದೇಶಗಳ ನಡುವೆ, ಈಗಾಗಲೇ ದೇಶಗಳ ನಡುವೆ ಸಂಬಂಧಗಳನ್ನ ಬೆಳೆಸೋದ್ರ ಜೊತೆಗೆ ಎಲ್ಲ ಒಂದು ನಮ್ದು ಪುಟ್ಟ ಗ್ರಾಮ ಇದು. ಈ ಗ್ರಾಮಕ್ಕೆ ಅವ್ರು ಬಂದು ಅವ್ರದೇ ಆದಂತ ಒಂದು ದಿವಸದ ಟೈಮ್ ಅನ್ನ ಇಲ್ಲಿ ಸ್ಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಮಗೆಲ್ಲ ಅದು ಹೌದೌದು. ಬೇರೆ ದೇಶದವ್ರು ಅವ್ರಿಗೆ ಬಹಳ ಟೈಮ್ ಸೆನ್ಸ್, 5 ನಿಮಿಷ 10 ನಿಮಿಷ ಊಟ ಮಾಡೋದು, ತಿಂಡಿ ತಿನ್ನೋದು ಎಲ್ಲ ಟೈಮ್. ಬೇಕು ಸಹಾಯಗಳು, ಒಂದು ಕಂಪ್ಯೂಟರ್ ಆಗಿರ್ಬೋದು, ಶಾಲೆಗೆ ವೈವಿಧ್ಯಮಯ ಒಂದು ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆನಲ್ಲಿ ಏನಾದ್ರೂ ಬದಲಾವಣೆ ತರ್ತಕ್ಕಂಥ ವಿಚಾರಗಳನ್ನ ಈ ಶಾಲೆಗೆ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನಗಂತೂ ಬಹಳ ಸಂತೋಷ ಆಯಿತು. ಬೇರೆ ಬೇರೆ ಸಾಕಷ್ಟು ಕಾರ್ಯಕ್ರಮಕ್ಕೆ ಹೋಗ್ತಿದ್ವಿ, ಇದೊಂಥ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಗುರುಗಳಿಗೂ ಮತ್ತು ಅವ್ರಿಗೂ ಸಹ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೋಸ್ಕರ ತಮ್ಮೆಲ್ಲ ಹನುಮನಹಳ್ಳಿ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಇರ್ತಾ ಮುಂದಿನ ದಿನಗಳಲ್ಲಿ ಇವ್ರ ಕಡೆಯಿಂದನ, ಈ ನಮ್ಮ ವೆಂಕಟಪ್ಪ ಸರ್ ಕಡೆಯಿಂದನ ವಿಶೇಷವಾದಂಥ ಇನ್ನೂ ಹೆಚ್ಚಿನ ನೆರವು ನಮ್ಮ ಗ್ರಾಮಕ್ಕೆ ಸಿಗಲಿ ಅಂತ ಹಾರೈಸ್ತಾ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೃತ್ಪೂರ್ವಕ ವಂದನೆಗಳು. ಎಲ್ಲರೂ ಹೇಳ್ತಾ ಇರಬೇಕಾದ್ರೆ ಈ ಊರಿನ ಅಯ್ಯ ಅಯ್ಯ ಅಂತ ಹೇಳ್ತಿದ್ದಾರೆ, ಅದು ನನಗೆ ಎಲ್ಲಿಲ್ಲದ ಸಂತೋಷ. ಎಸ್ಪೆಷಲಿ ವೆಂಕಟಪ್ಪ ಅವರ ಅಣಿಯಾಗಿರೋದಕ್ಕೆ ನನಗೆ ಸಂತೋಷ. ಅಣಿಯವನ್ನಿ ಕೊನೆಗೆ ಚಿಕ್ಕೆ ಚಿಕ್ಕದಾಯಿತು ಅಂತ ಹೇಳಿದ್ರೆ ಜಪಾನ್ ಅವರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅವರಿಗೂ ನಾವು ಅನ್ಕೊಂಡಿರಲಿಲ್ಲ ಇಷ್ಟೊತ್ತಿಗೆ, ಆಕ್ಚುಲಿ ಈಗ 3 ಗಂಟೆ ಇಲ್ಲಿಂದ ಹೊರಟು ಇನ್ನೂ ಅವರು ಸ್ವಂತ ವಿದೇಶಕ್ಕೆ ಬಂದು ಒಂದು ಸ್ವಲ್ಪ ಬೆಂಗಳೂರಲ್ಲಿ ಸುತ್ತಬೇಕು, ಮೈಸೂರಲ್ಲಿ ಸುತ್ತಬೇಕು ಅನ್ನೋರು ಜಾಸ್ತಿ, ಆದರೆ ಅದನ್ನೆಲ್ಲ ಬಿಟ್ಟು ನಮ್ಮ ಜೊತೆಗೆ ಬರಬೇಕು ಅಂತ ಮನಸ್ಸು ಮಾಡಿ ಅವ್ರ ಸಂಸ್ಕೃತಿ ಪರಿಚಯದಿಂದ ಆಗಲಿ ಸಂಸ್ಕೃತಿ ಏನಾದರೂ ಆಗಲಿ ಯಾವುದನ್ನು ಮಾಡ್ಕೊಂಡಿಲ್ಲ ಅವರು, ಈಗ ಹೋದ್ಮೇಲೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡು ಹೋಗಬೇಕು ಅಂತ, ಅದಕ್ಕೋಸ್ಕರ ನಮಗೂ ಒಂದು ಸ್ವಲ್ಪ ಆತರ. ಆದರೆ ಇಷ್ಟು ಒಳ್ಳೆಯ ಸಮಾರಂಭ ಬಿಟ್ಟು ಓಡೋಗಕ್ಕೆ ಮನಸ್ಸಾಗ್ತಿಲ್ಲ, ಅದಕ್ಕೆ ಧನ್ಯವಾದಗಳು ಎಲ್ರಿಗೂ. ನಮಗೆ ತನಕ ತುಳಿಯ ತನಕ ಅಂತ ನನ್ನ ಹೆಸರು, ಜಪಾನಿಂದ ಬಂದಿದ್ದೀನಿ. ಹಿಗಾಸಿನೂ ಥೋಯ್ ಕನಿಕ ರಕ್ಷಿ ಮಾಸ್, ಪೂರ್ವದೇಶದ ದೂರ ದೇಶದಿಂದ ಬಂದಿದ್ದೀನಿ. ಹನುಮನಹಳ್ಳಿಗೆ ಬಂದು ನನಗೆ ತುಂಬಾ ಸಂತೋಷ ಆಗ್ತಿದೆ. ಮಿನಸಾನೋ ಓದೋಲಿತೋ ಉತ್ತಾತೋ ಡಾನ್ಸ್ ಸುಗುಕ್ಕಾತೋ ಸೈಕೋ ತೊತ್ತೆಮೋ ತನಸ್ಕಾತರೆ. ಎಲ್ಲರದ್ದು ಹಾಡು ಡಾನ್ಸ್ ಮತ್ತೆ ಎಲ್ಲರು ಮಾಡಿರೋ ಸ್ವಾಗತ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಚೆನ್ನಾಗಿ ಓದಿ ದೊಡ್ಡವರಾಗಿ ಜಪಾನಿಗೆ ಬನ್ನಿ. ಸರ್ ಒಂದು ಅಕಸ್ಮಿಕ ವಿನಾಸ ಸಂದೇಶ.
ずっちひろと言いまして、田中さんと同じく日本から来ました。ユーロジャパニーダバンディダレ、ユーヘスルシミズワンダ。今日は、この村にあの招待いただいて、皆さんにお会いできてとても嬉しかったです。ユーロバンド、エルロのパチェマルコラカギ、トマクシアクティデンタヘルタイダレ。プレゼントだったり、いろんなダンスだったり、すごく準備をしてくださって、こんなに歓迎してくださって、感動しました。イシトネラダンスマディ、イシトネラウェルカムマディ、プレゼントラコットと、アルトマクシアクティデンタ。はい、ぜひ皆さんもたくさんこの村で勉強して日本だったり他の国だったりに足を、出かけてというか、いろんなところに行ってみてください。今日は本当にありがとうございました。はい、アウルカレンがメッセージなんで、イレルルイドプッマックリデリアಎಲ್ಲರೂ ಓದ್ಕೊಂಡು ಜಪಾನಿಗೆ ಪಡಿ, ಹಾಗೆ ಬೇರೆ ದೇಶಗಳಿಗೂ ಹೋಗ್ಬಿಟ್ಟು ಸಾಧನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಕರ್ಸಿರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಧನ್ಯವಾದಗಳು. 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 ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿ ಶ್ರೀ ಲಕ್ಕಮ್ಮ ದೇವಿ, ದುರ್ಗಮ್ಮ ದೇವಿ, ತುಳಸಮ್ಮ ದೇವಿಯ 19ನೇ ವರ್ಷದ ಕಾರ್ತಿಕ ಮಹೋತ್ಸವ ಆಚರಿಸಲಾಯಿತು. ದೇವಸ್ಥಾನವನ್ನು ಎಲ್ಲ ಅಣ್ಣ ತಮ್ಮರ ಸಹಕಾರದ ಜೊತೆ ದೇವಸ್ಥಾನವನ್ನು ಆಗಿನ ಕಾಲದಲ್ಲಿ ಭಾಳ ಹಿಂದುಳಿದಿದ್ದು, ಆವಾಗ ಒಂದು ದುಡ್ಡಿಗೂ ಭಾಳ ತೊಂದರೆ ಇತ್ತು. ಆದ್ರೂ ಜನರ ಸಹಕಾರದಿಂದ ಸರ್ಕಾರ ಗೌರ್ಮೆಂಟ್ ಅನುಕೂಲದಿಂದ ಇದು ಮಾಡಿ ದೇವಸ್ಥಾನ ಇವತ್ತು ವೈಭವದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಹೋದರೆ ಅವರ ಆರೋಗ್ಯ ನಾವು ಹಾಗೂ ನಮ್ಮ ಸದ್ಭಕ್ತರು ಅಣ್ಣ ತಮ್ಮಂದಿರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಅಣ್ಣ ತಮ್ಮ ಎಲ್ಲ ಆಜುಬಾಜಿನ ಅಣ್ಣ ತಮ್ಮ ಹೇಳ್ತಾ ಇದ್ದಾಳೆ. ಮುಂದಿನ ಇನ್ನೂ ಹೆಚ್ಚಿನದಾಗಿ ಜನರು ಸಹಕಾರ ನೀಡಲು ಧನ ಸಹಾಯ ನೀಡಿ ದುರ್ಗಮ್ಮನ ದೇವಸ್ಥಾನವನ್ನು ಕಟ್ಟಡ ಮಾಡಬೇಕು ಅಂತ ಬಹಳ ಪ್ರಯತ್ನದನ್ನು ಮಾಡ್ತಾ ಇದ್ದಾರೆ. ಯುವಕರೆಲ್ಲ ಬಹಳ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿನದಾಗಿ ಆಯಸ್ ಆರೋಗ್ಯ ದಯಪಾಲಿಸಿ ದೇವರು ಕರುಣಿಸಲೇಬೇಕೆಂದು ಅಲ್ಲಿ ಅರಿಕೆ ಮಾಡ್ಕೊಳ್ತೀನಿ. ಆಟೋ ಕಾಂತರಾಜು ಅಲೆಸ್ ಆಟೋ ರಾಜು, ಈ ದಿನ ಬುಕ್ಕಾಪ್ನ ಗ್ರಾಮದಲ್ಲಿ ಶ್ರೀ ಲಕ್ಕಮ್ಮ ದೇವಿ, ದುರ್ಗಮ್ಮ ದೇವಿ, ತುಳಸಮ್ಮ ದೇವಿಯ 19ನೇ ಕಾರ್ತಿಕ ಮಹೋತ್ಸವವನ್ನು ಭಾರಿ ಅದ್ದೂರಿಯಿಂದ ಆಚರಿಸಲಾಗಿದೆ. ಅದೇ ರೀತಿ ತಾಯಿಯವರ ಸನ್ನಿಧಿಯಲ್ಲಿ ಅನ್ನ ಸಂದರ್ಪಣೆ ಏರ್ಪಡಿಸಿದ್ದು, ತಾಯಿಯವರು ಭಕ್ತಾದಿಗಳಿಗೆ ಅವರ ಆಸೆ ಅನಿಸಿಕೆಗಳನ್ನು ಈಡೇರಿಸುವುದರಿಂದ ಭಕ್ತಾದಿಗಳು ಅತಿ ಹೆಚ್ಚಿನದಾಗಿ ಸಹಕಾರ ನೀಡ್ತಾ ಇದ್ದು ಈ ದಿನ ವೈಭವವಾಗಿ ಕಾರ್ತಿಕ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಸಂಜೆ 6 ಗಂಟೆಗೆ ಸರಿಯಾಗಿ ತಾಯಿಯವರ ವೈಭವದ ಉತ್ಸವವನ್ನು ಗ್ರಾಮದ ರಾಜಬೀದಿಯಲ್ಲಿ ಆಚರಿಸಲಿದ್ದೇವೆ. ಎಲ್ಲ ಕಲಾತಂಡಗಳ ಸಹಾಯದೊಂದಿಗೆ ಗ್ರಾಮಸ್ಥರ ಹಾಗೂ ಆಜುಬಾಜು
ಆಜುಬಾಜು ಗ್ರಾಮಸ್ಥರ ಹಾಗೂ ಸರ್ವ ಭಕ್ತಾದಿಗಳ ಸಹಯೋಗದೊಂದಿಗೆ ಇಂದು ವೈಭವದ ಉತ್ಸವವನ್ನು ಆಚರಿಸಲಿದ್ದು ಸಮಸ್ತ ಗ್ರಾಮದ ಸರ್ವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾಗ ಅದೇ ರೀತಿ ಹೆಚ್ಚಿನದಾಗಿ ಸಹಕಾರ ನೀಡಿದ್ದಾರೆ. ತಾವಿರ ಕೃಪೆಗೆ ಸರ್ವರು ಪಾತ್ರರಾಗಿ ತಾವಿರ ಆಶೀರ್ವಾದ ಪಡೆಯಲು ಈ ದಿನ ಸರ್ವರು ಸಿದ್ಧರಾಗಿದ್ದೇವೆ. ನಮಸ್ಕಾರ. 19ನೇ ವರ್ಷದ ದುರ್ಗಮ್ಮದೇವಿ ಮತ್ತು ಲಕ್ಕಮ್ಮದೇವಿಯವರ ಕಾರ್ತಿಕ ಮಾಸದ ಸಮಾರಂಭವನ್ನು ಇಲ್ಲಿ ನಮ್ಮ ಬುಗಾಬಣ್ಣ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಸುಮಾರು ಪುರಾತನವಾದಂತಹ ಒಂದು ದೇವಸ್ಥಾನ. ಇಲ್ಲಿ ನಮ್ಮ ಎಲ್ಲ ಗ್ರಾಮಸ್ಥರು ಎಲ್ಲ ಬಂಧು ಬಾಂಧವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅನ್ನ ಸಂತರ್ಪಣೆ ಇದೆ ಹಾಗೂ ಈ ತಾಯಿಯವರ ಉತ್ಸವವನ್ನು ಪ್ರಮುಖ ಬೀದಿಗಳ ರಾಜಬೀದಿಗಳಲ್ಲಿ ಇಂದು ಸಂಜೆ 4-5 ಗಂಟೆ ಮೇಲೆ ಕೊಂಡೊಯ್ಯಲಾಗುತ್ತದೆ. ಮತ್ತೆ ಈ ತಾಯಿಯ ದುರ್ಗಮ್ಮ ದೇವಯ್ಯ ದೇವಸ್ಥಾನವು ಪ್ರಗತಿಯಲ್ಲಿದ್ದು ಆ ದೇವಸ್ಥಾನವನ್ನು ಸಹ ಕಟ್ಟಿಸೋಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೂ ಎಲ್ಲ ಆಜುಬಾಜಿನ ಗ್ರಾಮಸ್ಥರು ಬಂಧು ಬಾಂಧವರು ಯಾವುದೇ ಮತಭೇದವನ್ನು ಎಣಿಸದೆ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತೆ ಈ ತಾಯಿಯವರು ಪುಣ್ಯ ಭೂಮಿಯಲ್ಲಿ ನೆಲೆಸಿದಂತಹ ತಾಯಿ ಲಕ್ಷ್ಮೀದೇವಿ ಮತ್ತು ದುರ್ಗಮ್ಮ ದೇವಿ ಹಾಗೂ ತುಳಸಮ್ಮ ದೇವಿಯವರು. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಇಲ್ಲಿ ಕುಲಬಾಂಧವರು ಸಹ ಸೇರಿದರೆ. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಸೋಮವಾರ ರಾತ್ರಿ ಶ್ರೀ ಓಂಕಾರೇಶ್ವರ ಸ್ವಾಮಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಲಾಯಿತು. ಪಟ್ಟನಾಯಕನಹಳ್ಳಿ ನೇರಳಗುಡ್ಡ ಹೊಸಳ್ಳಿ ಗ್ರಾಮಗಳ ನೂರಾರು ಮಹಿಳೆಯರು ಹಾಗೂ ಶ್ರೀಗಳ ಭಕ್ತರಿಂದ ಲಕ್ಷ ದೀಪೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಂಡು ಶ್ರೀ ಓಂಕಾರೇಶ್ವರ ಸ್ವಾಮಿಗೆ ದೀಪ ಬೆಳಗಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು. Thank you.
ಮಾತಾಡ್ತೀನಮ್ಮ. ಈ ಸಂದರ್ಭದಲ್ಲಿ ನಾತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕೆ ಭಾಗ್ಯಲಕ್ಷ್ಮಿ, ಚಂದ್ರಶೇಖರ್, ಮುಖಂಡರಾದ ಹುಸಳ್ಳಿ ಲಕ್ಷ್ಮಣ್ ನಾರಾಯಣಪ್ಪ, ಮಂಜುನಾಥ್ ಗುಪ್ತಾ, ಸಿದ್ದನಹಳ್ಳಿ ಗಿರೀಶ್, ನರಸಿಂಹಯ್ಯ, ಬಾಳೆಗೌಡ, ಉಮೇಶ್, ರಂಗಸ್ವಾಮಯ್ಯ, ಶಂಕರಪ್ಪ, ಲೋಕೇಶ್, ಪುಟ್ಟವೀರಯ್ಯ, ಮಾಯಣ್ಣ, ಲಕ್ಷ್ಮೀಪತಿ ಉಸ್ಮಾನ್ ಸಾಬ್, ವೀರಭದ್ರಯ್ಯ, ಓಬಾಬ ನಾಯಕ್, ಶಶಿಧರ್ ದಾದಾ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಮಠದಲ್ಲಿ ದೀಪಾವಳಿಯ ಕಾರ್ತಿಕ ಮಾಸದ ವಿಶೇಷವಾಗಿ ಲಕ್ಷ ದೀಪೋತ್ಸವವನ್ನು ಓಂಕಾರೇಶ್ವರನ ಆರಾಧನೆಯೊಂದಿಗೆ ಮಹಾಮಂಗಳಾರತಿ ಮಾಡುವುದರ ಮೂಲಕ ಕೂಡ ಸಂಭ್ರಮದಿಂದ ಸಡಗರದಿಂದ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರ ಬಾಳಲು ಕೂಡ ಬೆಳಕನ್ನು ತರಲಿ, ಜಗತ್ತಿನೆಲ್ಲ ದುಃಖದ ಮಾನಗಳು ದೂರ ಆಗಿ ಭಗವಂತನ ಕರುಣೆ ಪ್ರೀತಿ ಎಲ್ಲವೂ ಕೂಡ ಎಲ್ಲರಿಗೂ ಸದಾ ಲಭಿಸಿದೆಯಾಗಿ ಅಂತೇಳಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ. ಇದು ಜನಪರ ಧ್ವನಿ.